ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ರಾಜ್ಯಶಾಸ್ತ್ರದ ತರಗತಿಗೆ ಸ್ವಾಗತ. ನಾನು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೆ, ಅಧ್ಯಾಯ ಎರಡರಲ್ಲಿ ಭಾರತದಲ್ಲಿ ಚುನಾವಣೆಗಳು ಮತ್ತು ಪಕ್ಷ ಪದ್ಧತಿ ಯಾವ ರೀತಿಯಾಗಿರುತ್ತೆ. ಭಾರತ 1947 ಆಗಸ್ಟ್ 15 ಸ್ವಾತಂತ್ರ್ಯ ಗಿಟ್ಟಿಸಿಕೊಂಡು ಭಾರತ 1950 ಜನವರಿ 26 ಭಾರತಕ್ಕೆ ಒಂದು ಹೊಸ ಸಂವಿಧಾನ ರಚನೆಯಾಯಿತಂತ ಹೇಳ್ಬೋದು. ಭಾರತ ಸಂವಿಧಾನಬದ್ಧವಾಗಿ ಭಾರತದಲ್ಲಿ ಚುನಾವಣೆಗಳು ಯಾವ ರೀತಿ ನಡೀತವೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಚುನಾವಣೆಗಳು ಪ್ರಜಾಸತ್ತಾತ್ಮಕ ಸರ್ಕಾರ ವ್ಯವಸ್ಥೆಯ ಒಂದು ಆಧಾರ ಸ್ತಂಭ ಅಂತ ಹೇಳ್ಬೋದು. ಚುನಾವಣೆ ಇಲ್ಲದೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಯಾವುದೇ ಅರ್ಥ ಇಲ್ಲ ಅಂತ ಹೇಳ್ಬೋದು. ಈ ಚುನಾವಣೆಗಳು ನಾವು ನೋಡಿದ್ವಿ. ಚುನಾವಣೆ ಅಂದರೆ ಏನಂತ ನಿಮಗೆ ನಿನ್ನೆ ಕ್ಲಾಸ್ನಲ್ಲಿ ಹೇಳಿದೆ ನಾನು. ಮತದಾರರು ತಮ್ಮನ್ನಾಳುವ ಜನಪ್ರತಿನಿಧಿಗಳನ್ನು ತಮ್ಮ ಮತದಾನದ ಮೂಲಕ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಚುನಾವಣೆ ಅಂತ ಕರಿತೀವಿ. ಈ ಚುನಾವಣೆಗಳಲ್ಲಿ ನಾವು ನೋಡಿದ್ವಿ, ಸಾರ್ವತ್ರಿಕ ಒಂದು ಚುನಾವಣೆ ಅನ್ಬೋದು, ಉಪಚುನಾವಣೆ, ಮರುಚುನಾವಣೆ, ಮಧ್ಯಂತರ ಚುನಾವಣೆ ಅಂತ. ಉಪಚುನಾವಣೆ ನಿಮಗೆ ಗೊತ್ತಿದೆ, ಬೈ ಎಲೆಕ್ಷನ್ ಅಂತ ಹೇಳಿದೆ ನಾನು ನಿನ್ನೆ. ಮರುಚುನಾವಣೆ ರೀಪೋಲ್ ಅಂತೀವಿ ನಾವು, ಅಥವಾ ರೀ ಎಲೆಕ್ಷನ್ ಅಂತೀವಿ. ಮಧ್ಯಂತರ ಚುನಾವಣೆ ಅಂತಂದರೆ ಒಂದು ಮಿಡಿವಲ್ ಎಲೆಕ್ಷನ್ಸ್ ಅಂತ ಹೇಳ್ಬೋದು. ಈ ರೀತಿ ಚುನಾವಣೆಗಳು ಹೌದು, ಚುನಾವಣೆಗಳು ಯಾರು ನಡೆಸ್ತಾರೆ, ಚುನಾವಣೆಗಳ ಮಹತ್ವಪೂರ್ಣ ಕಾರ್ಯವನ್ನು. ಚುನಾವಣೆ ಅನ್ನುವುದು ಭಾರತದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಒಂದು ರಾಜಕೀಯ ಹಬ್ಬ. ಇದನ್ನು ಯಾರು ನಿಯೋಜನೆಗೊಳಿಸ್ತಾರೆ, ಯಾರು ಕಾರ್ಯನಿರ್ವಹಿಸ್ತಾರೆ, ಇದ್ರ ಬಗ್ಗೆ ಸಂಪೂರ್ಣ ಅಧಿಕಾರ ಯಾರಿಗಿದೆ, ಅದೇ ಭಾರತದ ಚುನಾವಣಾ ಒಂದು ಆಯೋಗ. ಭಾರತದ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವ ಭಾರತದಲ್ಲಿ ಚುನಾವಣೆಗಳ ಮಹತ್ವವನ್ನು ಅರಿತ ಸಂವಿಧಾನ 324ನೇ ವಿಧಿಯಿಂದ 329ನೇ ವಿಧಿಯವರೆಗೆ ಭಾರತದ ಚುನಾವಣಾ ಆಯೋಗದ ಕುರಿತನ್ನು ವಿಸ್ತರಿಸಲಾಗಿದೆ ಅಂತ ಹೇಳ್ಬೋದು. ಚುನಾವಣಾ ಆಯೋಗದ ರಚನೆ ಇರ್ಬೋದು, ಚುನಾವಣಾ ಆಯೋಗದ ಅಧಿಕಾರ ಕಾರ್ಯಗಳನ್ನು ನಾವು ನೋಡ್ತೀವಿ. 324ರಿಂದ 329ನೇ ವಿಧಿಗಳು ಚುನಾವಣಾ ಆಯೋಗದ ಬಗ್ಗೆ ಒಂದು ವಿವರವಾದ ಮಾಹಿತಿಯನ್ನು ನೀಡುತ್ತವೆ ನಮಗೆ ಅಂತ ಹೇಳ್ಬೋದು. ಚುನಾವಣೆಗಳು ಮುಕ್ತವಾಗಿ ನಿಷ್ಪಕ್ಷಪಾತವಾಗಿ ನಡೀಬೇಕಂತ ಚುನಾವಣಾ ಆಯೋಗದ ರಚನೆಯಾಯಿತು. ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ಅವ್ಯವಹಾರ ಆಗದಿರಲಿ, ಗೊಂದಲ ಆಗದಿರಲಿ ಅಂತ ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ನಡೀಬೇಕು ಚುನಾವಣೆ. ಅದಕ್ಕೊಂದು ವ್ಯವಸ್ಥಿತವಾದ ಚುನಾವಣೆ ನಡೀಬೇಕಂತ ಚುನಾವಣೆ ಆಯೋಗದ ರಚನೆಯನ್ನು ಮಾಡಲಾಯಿತಂತ ಹೇಳ್ಬೋದು. ಈ ಒಂದು ಚುನಾವಣೆಗಳನ್ನು ನಡೆಸುವ ಅಧಿಕಾರವನ್ನು ಈ ಒಂದು ಹೊಂದಿರತಕ್ಕಂಥ ಒಂದು ಸ್ವತಂತ್ರ ಸಂಸ್ಥೆಯಾದಂಥ ಚುನಾವಣಾ ಆಯೋಗ, ಚುನಾವಣೆಗಳು ನಡೆಸುವ ಸಂಪೂರ್ಣ ಅಧಿಕಾರವನ್ನು ಈ ಚುನಾವಣಾ ಆಯೋಗ ಹೊಂದಿರ್ತದೆ. ಇದು ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ವಿಧಾನಸಭೆ, ಹೀಗೆ ಹಲವಾರು ವಿಧಾನ ಪರಿಷತ್ ಇರ್ಬೋದು, ಹೀಗೆ ರಾಜ್ಯಸಭೆ, ಈ ಹಲವಾರು ಚುನಾವಣೆಗಳನ್ನು ನಡೆಸ್ತಕ್ಕಂಥ ಅಧಿಕಾರಗಳನ್ನು ಚುನಾವಣಾ ಆಯೋಗ ಹೊಂದಿರುತ್ತೆ ಅಂತ ಹೇಳ್ಬೋದು. ಈ ಚುನಾವಣಾ ಆಯೋಗದ ರಚನೆ ನೋಡೋಣ. ಭಾರತ ಸಂವಿಧಾನದ 324ನೇ ವಿಧಿ ಅನ್ವಯ ಚುನಾವಣಾ ಆಯೋಗವು ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಮತ್ತು ಇಬ್ಬರು ಚುನಾವಣಾ ಆಯುಕ್ತರನ್ನು ಒಳಗೊಂಡಿರುತ್ತದೆ. ಭಾರತ ಸಂವಿಧಾನದ 324ನೇ ವಿಧಿ ಅನ್ವಯ ಚುನಾವಣಾ ಆಯೋಗ 3 ಆಯುಕ್ತರಿಂದ ಕೂಡಿರುತ್ತದೆ. ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ, 2 ಚುನಾವಣಾ ಆಯುಕ್ತರಿಂದ ಕೂಡಿರುತ್ತದೆ ಅಂತ ಹೇಳ್ಬೋದು. ಹಾಗೆಯೇ ಈ ಭಾರತ ಸಂವಿಧಾನದ 324ನೇ 2ನೇ ವಿಧಿ ಅನ್ವಯ ಚುನಾವಣಾ ಆಯೋಗವು ಈ ಒಂದು 3 ಆಯುಕ್ತರಿಂದ ಕೂಡಿದಂತಹ ಒಂದು ಸ್ವತಂತ್ರವಾದಂತಹ ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು. ಈ ಒಂದು ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಏನು, ಇವರು ಯಾರಿಂದ ನೇಮಕವಾಗ್ತಾರೆ? ಚುನಾವಣಾ ಆಯೋಗದ ಆಯುಕ್ತರು ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ ಅಂತ ಹೇಳ್ಬೋದು. ರಾಷ್ಟ್ರಪತಿಗಳು ಚುನಾವಣಾ ಆಯೋಗದ ಆಯುಕ್ತರ ನೇಮಕ ಮಾಡಬೇಕಾದ್ರೆ ಕೇಂದ್ರ ಸಚಿವ ಸಂಪುಟದ ಒಂದು ಸಲಹೆಯನ್ನು ಪಡಿತಾರೆ ಅಂತ ಹೇಳ್ಬೋದು.
ಜೊತೆಗೆ ಇವರು ಯಾವ ರೀತಿ ನೇಮಕವಾಗುವುದೇನೋ ರಾಷ್ಟ್ರಪತಿಯಿಂದ ನೇಮಕವಾಗ್ತಾರೆ, ಆದರೆ ಇವರು ಅಧಿಕಾರ ಕೊಳ್ಳಬೇಕಾದ್ರೆ ಅಧಿಕಾರ ಕಳೆದುಕೊಳ್ಳಬೇಕಾದ್ರೆ ಯಾವ ವಿಧಾನವಿದೆ ಸಂವಿಧಾನದಲ್ಲಿ, ಇವ್ರ ಬಗ್ಗೆ ಏನು ಒಂದು ಉಲ್ಲೇಖ ಇದೆ ಅಂದರೆ, ಯಾವ ರೀತಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಅಧಿಕಾರದಿಂದ ತೆಗೆಯಲಾಗುತ್ತದೆ ಅದೇ ಒಂದು ವ್ಯವಸ್ಥಿತವಾದ ಒಂದು ವಿಧಾನವನ್ನು ಇವರಿಗೆ ಅನ್ವಯವಾಗುತ್ತೆ ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಬಗ್ಗೆ ನೀವು ಫಸ್ಟ್ PUC ಅಲ್ಲಿ ಓದಿದ್ದೀರಿ. ಈ ಒಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಅಧಿಕಾರದಿಂದ ತೆಗೆದುಹಾಕಬೇಕಾದ್ರೆ ಅವರ ಮೇಲೆ ಮೊದಲು ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿ ಎರಡೂ ಸದನಗಳು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹುಮತದಿಂದ ಅವ್ರ ಬಗ್ಗೆ ಆರೋಪ ದೃಢೀಕರಿಸಿದರೆ ಆವಾಗ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಅವರ ಅಧಿಕಾರ ಕಳೆದುಕೊಳ್ತಾರೆ. ಅದೇ ರೀತಿ ಚುನಾವಣಾ ಆಯೋಗದ ಆಯುಕ್ತರು ಸಹಿತ ಅವರ ಒಂದು ಆರೋಪ ಎರಡೂ ಸದನಗಳಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಬಹುಮತದಿಂದ ಅಂಗೀಕಾರವಾದರೆ ಚುನಾವಣಾ ಆಯೋಗದ ಆಯುಕ್ತರು ಸಹಿತ ತಮ್ಮ ಅಧಿಕಾರಗಳನ್ನು ಕಳೆದುಕೊಳ್ತಾರೆ ಅಂತ ಹೇಳ್ಬೋದು. ಈ ರೀತಿ ಚುನಾವಣಾ ಆಯೋಗದ ಬಗ್ಗೆ ನೋಡಿದ್ವಿ ನಾವು ರಚನೆಯನ್ನು. ಇಲ್ಲಿ ಮೂರು ಆಯುಕ್ತರು ಕೆಲಸ ಮಾಡ್ತಿರ್ತಾರೆ. ಪ್ರಸ್ತುತವಾಗಿ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಒಂದು ಮುಖ್ಯ ಅಧಿಕಾರಿ ಯಾರು, ಮುಖ್ಯ ಆಯುಕ್ತರು ಯಾರಂದರೆ ಸುನೀಲ್ ಅರೋರಾ ಅಂತ ಹೇಳ್ಬೋದು. ಇನ್ನು ಚುನಾವಣಾ ಆಯೋಗದ ಅಧಿಕಾರ ಕಾರ್ಯಗಳು ಏನು, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಇಂಡಿಯನ್ ಎಲೆಕ್ಷನ್ ಕಮಿಷನ್ ಅಂತ ಹೇಳ್ಬೋದು. ಈ ಒಂದು ಚುನಾವಣಾ ಆಯೋಗದ ಅಧಿಕಾರ ಕಾರ್ಯಗಳು ನಿಮಗಾಗಲೇ ಗೊತ್ತಿದೆ. ಚುನಾವಣಾ ಆಯೋಗವನ್ನು ಏಕೆ ರಚನೆ ಮಾಡಲಾಯಿತು, ಮುಖ್ಯವಾಗಿ ಭಾರತದಲ್ಲಿ ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ನಡೆಯಬೇಕಂತ ತಿಳ್ಕೊಂಡು ಸಂವಿಧಾನ ರಚನಾಕಾರರು 324ರಿಂದ 329ನೇ ವಿಧಿಯವರೆಗೆ ಒಂದು ಚುನಾವಣಾ ಆಯೋಗದ ರಚನೆಯನ್ನು ಕುರಿತು ಉಲ್ಲೇಖ ಮಾಡಿದ್ದಾರೆ, ವಿವರಿಸಿದ್ದಾರೆ ಅಂತ ಹೇಳ್ಬೋದು. ಈ ಚುನಾವಣಾ ಆಯೋಗದ ಅಧಿಕಾರ ಕಾರ್ಯಗಳೇನು? ಒಂದನೇ ಕಾರ್ಯ, ಈ ಒಂದು ಚುನಾವಣಾ ಆಯೋಗದ ಅಧಿಕಾರ ಕಾರ್ಯದ ಬಗ್ಗೆ ಸಂವಿಧಾನದ 324ನೇ ವಿಧಿ ವಿವರಿಸುತ್ತದೆ ಅಂತ ಹೇಳ್ಬೋದು. ಚುನಾವಣಾ ಆಯೋಗ ಏನು ಕೆಲಸ ಮಾಡುತ್ತದೆ? ಚುನಾವಣಾ ಆಯೋಗ ಮಾಡ್ತಕ್ಕಂಥ ಮೊಟ್ಟ ಮೊದಲ ಕಾರ್ಯ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು. ನೋಡ್ರಿ, ಮತದಾರರು ಬಹಳ ಮುಖ್ಯವಾಗಿ ಬೇಕೇ ಬೇಕು. ಮತದಾರರು ಇಲ್ಲ ಅಂದರೆ ಚುನಾವಣೆಗಳು ನಡೆಯುವುದೇ ಇಲ್ಲ. ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು, ಅದನ್ನು ಪರಿಶೀಲಿಸುವುದು, ಪರಿಷ್ಕರಿಸುವುದು ಚುನಾವಣಾ ಆಯೋಗದ ಮುಖ್ಯವಾದ ಕಾರ್ಯವಾಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಎರಡನೇ ಕಾರ್ಯ ಕೇಂದ್ರ ಸಂಸತ್ತಿನ ಲೋಕಸಭೆ, ರಾಜ್ಯಸಭೆ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ವಿಧಾನಸಭೆ, ವಿಧಾನ ಪರಿಷತ್ತು ಎಲ್ಲ ಒಂದು ಸ್ಥಾನಗಳಿಗೆ ಚುನಾವಣೆಯನ್ನು ನಡೆಸುವುದು. ಹಾಗೆಯೇ 1950 ಮತ್ತು 1951 ಪ್ರಜಾಪ್ರತಿನಿಧಿ ಕಾಯ್ದೆಗಳ ಅನ್ವಯ ಚುನಾವಣಾ ಆಯೋಗ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡ್ತದೆ. 50 ಮತ್ತು 51 ಪ್ರಜಾಪ್ರತಿನಿಧಿ ಕಾಯ್ದೆ ಅನ್ವಯ ಚುನಾವಣಾ ಆಯೋಗ ಇನ್ನೂ ಅನೇಕ ಕಾರ್ಯಗಳನ್ನು ನಿರ್ವಹಿಸ್ತದೆ. ಅವು ಯಾವ್ಯಾವು? ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಹೆಸರುಗಳನ್ನು ಸೂಚಿಸುವ ಅಧಿಕಾರ ಈ ಆಯೋಗಕ್ಕೆ ಇದೆ. ಒಂದು, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಪ್ರತಿಯೊಂದು ರಾಜ್ಯಗಳಿಗೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಆ ರಾಜ್ಯಕ್ಕೆ ಅನ್ವಯವಾಗಿ ಆ ರಾಜ್ಯದಲ್ಲಿ ನಡೀತಕ್ಕಂಥ ಚುನಾವಣೆಗಳನ್ನು ನಡೆಸುವುದಕ್ಕೆ ಅಲ್ಲೊಬ್ಬ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ಈ ಆಯೋಗ ಹೆಸರನ್ನು ಸೂಚಿಸುತ್ತದೆ, ನೇಮಿಸುತ್ತದೆ ಅಂತ ಹೇಳ್ಬೋದು. ಹಾಗೆಯೇ ದೇಶದಲ್ಲಿ ನಡೀತಕ್ಕಂಥ ಎಲ್ಲ ಚುನಾವಣೆಗಳನ್ನು ಘೋಷಿಸುವುದು, ಅದರ ಬಗ್ಗೆ ಅಧಿಸೂಚನೆ ಹೊರಡಿಸುವುದು ಅಂತ ಹೇಳ್ಬೋದು. ಚುನಾವಣೆ ನಡೀತಕ್ಕಂಥ ಚುನಾವಣೆಗಳ ಬಗ್ಗೆ ಘೋಷಿಸುವುದು, ಅಧಿಸೂಚನೆ ಹೊರಡಿಸುವುದು ಮತ್ತು ಚುನಾವಣೆಯ ದಿನಾಂಕವನ್ನು ನಿಗದಿಪಡಿಸುವುದು ಈ ಆಯೋಗದ ಕರ್ತವ್ಯವಾಗಿದೆ, ಕೆಲಸವಾಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಚುನಾವಣೆಗಳನ್ನು ನಡೆಸಬೇಕಾದ್ರೆ ಬೇಕಾದಂತಹ ಎಲ್ಲ ಸಿಬ್ಬಂದಿ ವರ್ಗಗಳಾಗಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸುವುದು. ಚುನಾವಣೆ ನಡೀಬೇಕಾದರೆ ಒಬ್ಬರಿಬ್ಬರಿಂದ ಸಾಧ್ಯವಿಲ್ಲ, ವಿದ್ಯಾರ್ಥಿಗಳೇ, ಸಾವಿರಾರು ಜನ ಅಲ್ಲಿ ಸಿಬ್ಬಂದಿ ವರ್ಗ ಬೇಕಾಗುತ್ತೆ. ಇಡೀ ದೇಶಾದ್ಯಂತ ಚುನಾವಣೆಗಳು ನಡೆಸಬೇಕಾದ್ರೆ ಅಲ್ಲಿ ಅದಕ್ಕೆ ಅನುಗುಣವಾಗಿ ಅನೇಕ ಸಿಬ್ಬಂದಿ ವರ್ಗಗಳ ಅವಶ್ಯಕತೆ ಇರುತ್ತದೆ. ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿಕ್ಕೆ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸುವುದು, ಆದೇಶ ಹೊರಡಿಸುವುದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಈ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಚಿಹ್ನೆಗಳನ್ನು ನೀಡುವುದು, ರಾಜಕೀಯ ಪಕ್ಷಗಳ ಒಂದು ಮಾನ್ಯತೆ ಮಾಡುವುದು. ಆ ಪಕ್ಷ ರಾಷ್ಟ್ರೀಯ ಪಕ್ಷ ಆದನೋ ಇಲ್ಲ ಪ್ರಾಂತೀಯ ಅಂದರೆ ಪ್ರಾದೇಶಿಕ ಪಕ್ಷ ಆದನೋ, ನಿಮ್ಗೆ ಆಗಲೇ ಗೊತ್ತಿದೆ ರಾಷ್ಟ್ರೀಯ ಪಕ್ಷ ಅಂದರೆ ಏನು, ನ್ಯಾಷನಲ್ ಪಾರ್ಟಿ ಅಂತೀವಿ ನಾವು
ಪ್ರಾದೇಶಿಕ ಪಕ್ಷ ಅಥವಾ ಪ್ರಾಂತೀಯ ಪಕ್ಷಕ್ಕೆ ನಾವು ರೀಜನಲ್ ಪಾರ್ಟಿ ಅಂತ ಕರಿತೀವಿ. ಏನಿದು ನ್ಯಾಷನಲ್ ಪಾರ್ಟಿ? ಒಂದು ರಾಜ್ಯಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಇರತಕ್ಕಂಥ ಪಕ್ಷಗಳನ್ನು ನಾವು ಒಂದು ರಾಷ್ಟ್ರೀಯ ಪಕ್ಷ ಅಂತ ಕರಿತೀವಿ. ಉದಾಹರಣೆ ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಒಂದು ಬಿ ಎಸ್ ಪಿ ಇರ್ಬೋದು. ಹೀಗೆ ಈ ಎಲ್ಲ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು. ಇನ್ನು ಪ್ರಾಂತೀಯ ಪಕ್ಷಗಳು ಕೇವಲ ಒಂದು ರಾಜ್ಯಕ್ಕೆ ಸೀಮಿತವಾದಂತಹ ಪಕ್ಷಗಳಿಗೆ ನಾವು ಒಂದು ಪ್ರಾಂತೀಯ ಪಕ್ಷ ಅಂತೀವಿ. ತಮ್ಮದೇ ಆದಂಥ ರಾಜ್ಯಕ್ಕೆ ಅನುಗುಣವಾಗಿ, ಅಲ್ಲಿ ಸಂಸ್ಕೃತಿ ಭಾಷೆಗೆ ಅನುಗುಣವಾಗಿ ಅದು ಅಧಿಕಾರಕ್ಕೆ ಬಂದಿರ್ತದೆ. ಉದಾಹರಣೆಗೆ ಹೇಳ್ಬೋದು, ನೀವು ಡಿ ಎಂ ಕೆ ಇರ್ಬೋದು, ಎ ಡಿ ಎಂ ಕೆ ಇರ್ಬೋದು, ಈ ರೀತಿಯ ಒಂದು ತೆಲುಗು ದೇಶಂ ಇರ್ಬೋದು, ಇವೆಲ್ಲ ಪ್ರಾಂತೀಯ ಪಕ್ಷಗಳು ಅಂತ ಹೇಳ್ತೀವಿ. ಇವು ಈ ಪಕ್ಷಗಳನ್ನು ಗುರುತಿಸಿ ಅವುಗಳಿಗೆ ಚಿಹ್ನೆಗಳನ್ನು ನೀಡುವುದು ಚುನಾವಣಾ ಆಯೋಗದ ಒಂದು ಕೆಲಸ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಶಾಸನಸಭಾ ಸದಸ್ಯರ ಅನರ್ಹತೆಗಳ ಬಗ್ಗೆ ಒಂದು ಅವರು ಕ್ವಾಲಿಫಿಕೇಶನ್ ಸರಿಯಾಗಿಲ್ಲ, ಇದು ಅವರು ಅನರ್ಹತೆ ಹೊಂದಿದ್ದಾರೆ ಚುನಾವಣೆಯಲ್ಲಿ ಸ್ಪರ್ಧಿಸಲಿಕ್ಕೆ ಅಂತ, ಅದರ ಬಗ್ಗೆ ರಾಷ್ಟ್ರಪತಿಗೆ ರಾಜ್ಯಪಾಲರಿಗೆ ಸಲಹೆ ನೀಡುವುದು. ಈ ಶಾಸನಸಭೆ ಸದಸ್ಯರ ಅನರ್ಹತೆಗಳನ್ನು ಯಾವ ರೀತಿಯಾಗಿ ಮಾಡಬೇಕಂತ ಅದರ ಬಗ್ಗೆ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಸಲಹೆ ನೀಡುತ್ತದೆ ಈ ಚುನಾವಣಾ ಆಯೋಗ ಅಂತ ಹೇಳ್ಬೋದು. ಮತ್ತು ಭಾರತದ ಚುನಾವಣಾ ಆಯೋಗದ ಅನುಸಾರ ಸಂಸತ್ತಿನ ಚುನಾವಣೆಗಳನ್ನು ನಡೆಸಬೇಕಾದ್ರೆ, ಭಾರತದ ಒಂದು ಚುನಾವಣಾ ಆಯೋಗದ ಅನುಸಾರ ಸಂಸತ್ತಿನ ಚುನಾವಣೆಗಳನ್ನು ನಡೆಸಲು ರಾಷ್ಟ್ರಪತಿ ಮತ್ತು ರಾಜ್ಯ ಶಾಸಕಾಂಗಗಳ ಚುನಾವಣೆಗಳನ್ನು ನಡೆಸಲು ರಾಜ್ಯಪಾಲರು ಪ್ರಕಟಣೆಗಳನ್ನು ಹೊರಡಿಸುತ್ತಾರೆ ಅಂತ ಹೇಳ್ಬೋದು. ಈ ಚುನಾವಣಾ ಆಯೋಗದ ಅನುಸಾರ ಅಲ್ಲಿ ಕೇಂದ್ರದಲ್ಲಿ ರಾಷ್ಟ್ರಪತಿಗಳು, ರಾಜ್ಯಗಳಲ್ಲಿ ಚುನಾವಣೆ ನಡೆಸಬೇಕಾದ್ರೆ ರಾಜ್ಯಪಾಲರು ಅದರ ಒಂದು ಅಧಿಸೂಚನೆಯನ್ನು, ಪ್ರಕಟಣೆಯನ್ನು ಆಯೋಗದ ಪ್ರಕಾರ ಹೊರಡಿಸುತ್ತಾರೆ. ಚುನಾವಣೆಗಳ ಬಗ್ಗೆ, ದಿನಾಂಕದ ಬಗ್ಗೆ, ಅದರ ಎಲ್ಲ ನಿಯಮಗಳ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸುತ್ತಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಚುನಾವಣೆ ಸಂಬಂಧಿಸಿದ ಒಂದು ಯಾವುದೇ ವಿವಾದಗಳನ್ನು ವಿಚಾರಣೆ ನಡೆಸಲು, ಚುನಾವಣೆಗೆ ಸಂಬಂಧಿಸಿದ ಯಾವುದೇ ವಿವಾದಗಳನ್ನು ವಿಚಾರಣೆ ನಡೆಸಲು ಅಧಿಕಾರಿಗಳನ್ನು, ವೀಕ್ಷಕರನ್ನು ನೇಮಿಸತಕ್ಕಂಥ ಅಧಿಕಾರ ಕೂಡ ಇದೆ. ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಯಾವುದೇ ಗೊಂದಲ, ಗಲಾಟೆ, ಅವ್ಯವಹಾರ ನಡೆಯದಂತೆ ತಡೆಗಟ್ಟಲು ಅದಕ್ಕೆ ವೀಕ್ಷಕರನ್ನು, ಅಧಿಕಾರಿಗಳನ್ನು ನೇಮಿಸುವ ಅಧಿಕಾರ ಆಯೋಗಕ್ಕಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಚುನಾವಣೆಗಳು ನಡೆಸಬೇಕಾದ್ರಲ್ಲಿ ಯಾವುದಾದ್ರೂ ಅಕ್ರಮ, ಅವ್ಯವಹಾರ ಅಥವಾ ಗದ್ದಲ, ಗಲಾಟೆ ನಡೆದಾಗ ಅದನ್ನು ರದ್ದುಪಡಿಸುವ ಅಧಿಕಾರ ಕೂಡ ಆಯೋಗಕ್ಕಿದೆ. ರದ್ದುಪಡಿಸುವ ಅಧಿಕಾರ ಆಯೋಗಕ್ಕಿದೆ, ಮತ್ತು ಮರು ಚುನಾವಣೆ ನಡೆಸ್ತಕ್ಕಂಥ ಅಧಿಕಾರ ಕೂಡ ಇದಕ್ಕಿದೆ, ಒಂದು ಚುನಾವಣಾ ಆಯೋಗಕ್ಕಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಚುನಾವಣೆಗಳನ್ನು ರದ್ದುಪಡಿಸಿ ಮತ್ತು ಚುನಾವಣೆಗಳನ್ನು ನಡೆಸುವುದು, ಹಾಗೆ ಚುನಾವಣೆ ಮತ್ತೆ ನಡೆಸಲಿಕ್ಕೆ ಹೊಸ ಒಂದು ದಿನಾಂಕವನ್ನು ಘೋಷಿಸುವುದು, ಮರು ಆದೇಶ ಮಾಡ್ತಕ್ಕಂಥ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಚುನಾವಣಾ ಸಮಯದಲ್ಲಿ ಪ್ರಚಾರ ಸಮಯ ನಿಗದಿಪಡಿಸುವುದು. ನೋಡಿರಿ, ಚುನಾವಣೆ ನಡಬೇಕಾದ್ರೆ ಪ್ರಚಾರದ ಆರ್ಭಟ ಭಾಳ ಜೋರಾಗಿರುತ್ತೆ, ನಿಮಗೆಲ್ಲ ಗೊತ್ತು. ಗ್ರಾಮ ಪಂಚಾಯತಿ ಎಲೆಕ್ಷನಿಂದ ಎಂ ಪಿ ಎಲೆಕ್ಷನ್ವರೆಗೆ ಪ್ರಚಾರಕ್ಕೆ ಸಮಯವನ್ನು ನಿಗದಿಪಡಿಸುವುದು. ಯಾವ ರೀತಿ ಪ್ರಚಾರ ಮಾಡಬೇಕು, ಎಷ್ಟು ದಿವಸ ಪ್ರಚಾರ ಮಾಡಬೇಕು, ಪ್ರಚಾರವನ್ನು ಯಾವಾಗ ನಿಲ್ಲಿಸಬೇಕು, ಯಾವ ಸಮಯದವರೆಗೆ ಪ್ರಚಾರ ಮಾಡಬೇಕು, ಸಂಪೂರ್ಣವಾದಂಥ ಎಲ್ಲ ಒಂದು ಅಧಿಸೂಚನೆಯನ್ನು ಚುನಾವಣಾ ಆಯೋಗ ನಡೆಸುತ್ತದೆ. ಅಷ್ಟೇ ಅಲ್ಲ, ಈ ಒಂದು ಯಾವ ರೀತಿಯಾಗಿ ಪ್ರಚಾರ ಮಾಡಬೇಕು, ಈ ಎಲ್ಲ ಒಂದು ಮತದಾರರ ಒಂದು ಆಮಿಷವನ್ನು ಒಡ್ಡಿ ಮತದಾರರನ್ನು ಗಮನ ಸೆಳೆಯಲಿಕ್ಕೆ, ಮತದಾರರನ್ನು ಒಲಿಸಿಕೊಳ್ಳಲಿಕ್ಕೆ ಒಂದು ಅನೇಕ ರೀತಿಯ ಆಶಯಗಳನ್ನು ತೋರಿಸಿ ಅವರಿಗೆ ಒಂದು ಮತವನ್ನೇ ಖರೀದಿ ಮಾಡ್ತಕ್ಕಂಥ ಒಂದು ಪ್ರಸ್ತುತವಾಗಿ ನಾವೆಲ್ಲ ನೋಡ್ತೀವಿ. ಪ್ರತಿಯೊಬ್ಬ ಮತದಾರರು ಇವತ್ತಿನ ದಿವಸ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂದರೆ, ಅವರ ಮತದ ಮೌಲ್ಯವನ್ನು ಗೊತ್ತಿರದ ಒಂದು ಅನಾಗರಿಕ, ಅವಿದ್ಯಾವಂತ ಮತದಾರರು ಏನು ಮಾಡ್ತಾರೆ, ಕೇವಲ ತಮ್ಮ ದುರಾಸೆಗಾಗಿ, ದುಡ್ಡಿನ ಆಸೆಗಾಗಿ, ಬೇರೆ ಯಾವುದೋ ಆಸೆ ಆಮಿಷಕ್ಕೆ ಒಳಗಾಗಿ ತಮ್ಮ ಮತವನ್ನೇ ಮಾರ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತಿನ ದಿವಸ ನಾವೆಲ್ಲರೂ ನೋಡ್ತೀವಿ. ನಿಮಗೂ ಸಹಿತ ಅನುಭವ ಬಂದಿರುತ್ತದೆ. ಇಬ್ಬರು ಪಂಚಾಯತಿ ಎಲೆಕ್ಷನ್ನಲ್ಲಿ ನಿಮ್ಗೆ ನೋಡಿರ್ಬೋದು, ಆ ಒಂದು ಮನೆಯಲ್ಲಿ ಎಷ್ಟು ದುಡ್ಡು ಕೊಟ್ಟು ಆ ಒಂದು ಮತವನ್ನು ಖರೀದಿ ಮಾಡ್ತಾರೆ ಅಂತ ನಿಮ್ಗೆ ಸ್ವಂತ ಅನುಭವಕ್ಕೆ ಬಂದಿರ್ತದೆ ವಿದ್ಯಾರ್ಥಿಗಳೇ. ಆದರೆ ಆ ಒಂದು ಕೆಲಸ ಬಹಳ ತಪ್ಪು, ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಮತ ಬಹಳ ಅಮೂಲ್ಯವಾದದ್ದು. ಒಬ್ಬ ಮತದಾರರು ಒಂದು ಸರ್ಕಾರವನ್ನು ಸರ್ಕಾರದ ರಚನವನ್ನು ಮಾಡತಕ್ಕಂಥದ್ರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ನಮ್ಮದು ಪ್ರಜಾಸತ್ತಾತ್ಮಕ ವ್ಯವಸ್ಥೆ, ಪ್ರಜೆಗಳೇ ಇಲ್ಲಿ ಪ್ರಭುಗಳು, ಪ್ರಜೆಗಳಿಗಾಗಿ ಸರ್ಕಾರವಿದೆ. ಆದ್ದರಿಂದ ನಾವು ನಿಷ್ಠಾವಂತ, ಯೋಗ್ಯ, ಸಮರ್ಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಹೊರತಾಗಿ ನಮ್ಮ ಸ್ವಾರ್ಥಕ್ಕಾಗಿ, ಕ್ಷಣಿಕ ಸ್ವಾರ್ಥಕ್ಕಾಗಿ ನಮ್ಮ ಮತವನ್ನೇ ಮಾರಿಕೊಳ್ತಕ್ಕಂಥ ಒಂದು ಕೆಟ್ಟ ಒಂದು ಕೆಲಸಕ್ಕೆ ನಾವು ಕೈ ಹಾಕಬಾರ್ದು ಅಂತ.
ಒಬ್ಬೊಬ್ಬರ ಮತವೂ ಕೂಡ ಅಷ್ಟೇ ಅಮೂಲ್ಯವಾದದ್ದು. ಭಾರತೀಯ ಪ್ರಜೆಗಳು ಒಂದು ಸ್ವಾತಂತ್ರ್ಯದಿಂದ ಜೀವನ ಮಾಡ್ತಾರೆ, ತಮಗೆ ರಾಜಕೀಯ ಹಕ್ಕಿದೆ, ರಾಜಕೀಯ ಒಂದು ಹಕ್ಕಿನ ಮೂಲಕ ತಮ್ಮ ಮತವನ್ನು ಹಾಕಿ ಒಂದು ಒಳ್ಳೆಯ ವ್ಯಕ್ತಿಯನ್ನು ಆರಿಸಿ ಸರ್ಕಾರದ ರಚನೆಯಲ್ಲಿ ಅವರ ಪಾತ್ರ ಬಹಳ ಪ್ರಮುಖವಾದದ್ದು. ಇಂತಹ ಈ ಒಂದು ಚುನಾವಣಾ ಸಮಿತಿಯಲ್ಲಿ ಇರತಕ್ಕಂಥ ಎಷ್ಟೋ ಅವ್ಯವಹಾರಗಳನ್ನು ತಡೆಗಟ್ಟಲಿಕ್ಕೆ ಚುನಾವಣಾ ಆಯೋಗ ಅನೇಕ ನಿಯಮಗಳನ್ನು ಹೊರಡಿಸುತ್ತದೆ ಅಂತ ಹೇಳ್ಬೋದು. ಹೀಗೆ ಈ ಎಲ್ಲ ಅಷ್ಟೇ ಅಲ್ಲ, ಚುನಾವಣೆಯ ನಂತರ ಈ ಮತ ಎಣಿಕೆ ಕಾರ್ಯಗಳನ್ನು ಕೈಗೊಳ್ಳುತ್ತೆ. ಚುನಾವಣಾ ಆಯೋಗ ವ್ಯವಸ್ಥಿತವಾದ ಮತ ಎಣಿಕೆ ಕಾರ್ಯಗಳನ್ನು ಕೈಗೊಂಡು ಫಲಿತಾಂಶವನ್ನು ಪ್ರಕಟಿಸುವುದು, ಫಲಿತಾಂಶ ಪ್ರಕಟಿಸುತ್ತದೆ ಮತ್ತು ಅಂತಿಮವಾಗಿ ವಿಜೇತರ ಪಟ್ಟಿಯನ್ನು ತಯಾರು ಮಾಡುವುದು. ಚುನಾವಣಾ ಆಯೋಗದ ಕೆಲಸ ಬರೀ ಪಕ್ಷಗಳನ್ನು ಪಕ್ಷಗಳಿಗೆ ಒಂದು ಚಿಹ್ನೆಯನ್ನು ನೀಡುವುದು, ಚುನಾವಣೆ ದಿನಾಂಕವನ್ನು ಘೋಷಿಸುವುದು ಅಷ್ಟೇ ಅಲ್ಲ, ಚುನಾವಣೆ ಮುಗಿದ ಮೇಲೆ ಮತದ ಎಣಿಕೆ ಕಾರ್ಯಗಳನ್ನು ಕೈಗೊಂಡು ಅಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡಿ ಜೊತೆಗೆ ವಿಜೇತರ ಪಟ್ಟಿಯನ್ನು ತಯಾರು ಮಾಡುವುದು. ಹೀಗೆ ಈ ಎಲ್ಲ ರಾಷ್ಟ್ರಪತಿಗೆ ಆ ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಗೆ ಸಲ್ಲಿಸಿ ಒಂದು ಸದನದ ರಚನೆಗೆ ಅಧಿಸೂಚನೆ ಹೊರಡಿಸುವುದು, ಹೊಸ ಒಂದು ಸರ್ಕಾರದ ಒಂದು ರಚನೆಗೆ ಅಧಿಸೂಚನೆ ಹೊರಡಿಸುವುದು. ಹೀಗೆ ಚುನಾವಣಾ ಆಯೋಗ ಎಲ್ಲ ಕಾರ್ಯಗಳ ಮೂಲಕ ಒಂದು ಪ್ರಮುಖವಾಗಿ ಚುನಾವಣೆಗಳನ್ನು ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ಚುನಾವಣೆ ನಡೆಯುವಂತೆ ನೋಡಿಕೊಳ್ಳುತ್ತದೆ ಅಂತ ಹೇಳ್ಬೋದು. ಆದ್ದರಿಂದ ಈ ಚುನಾವಣಾ ಆಯೋಗ ಒಂದು ಚುನಾವಣೆ ನಡೆಯಲಿಕ್ಕೆ ಒಂದು ಪ್ರಮುಖವಾದ ಒಂದು ಕಾರಣವಾಗಿದೆ. ಅದಕ್ಕೆ ಸಂವಿಧಾನ ರಚನಾಕಾರರು ಚುನಾವಣೆಗಳು ಮುಕ್ತವಾಗಿ ಸ್ವತಂತ್ರವಾಗಿ ಯಾವುದೇ ತೊಂದರೆಯಲ್ಲಿ ನಡೆಯಬಾರದಂಥ ಚುನಾವಣಾ ಆಯೋಗದ ರಚನೆಯನ್ನು ಮಾಡಿದರು. ಈ ಚುನಾವಣಾ ಆಯೋಗದ ಒಂದು ಅಧಿಕಾರ ಕಾರ್ಯಗಳು ಈ ರೀತಿಯಾಗಿವೆ ಅಂತ ಹೇಳ್ಬೋದು. ಇನ್ನು ಈ ಭಾರತದ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ 1951-52 ನಾವು ನೋಡಿದ್ವಿ, ಪ್ರಥಮ ಲೋಕಸಭಾ ಚುನಾವಣೆ ಸಾರ್ವತ್ರಿಕ ಚುನಾವಣೆ ನಡೀತಂತ 1ನೇ ಅಧ್ಯಾಯದಲ್ಲಿ ಹೇಳಿದೆ. ಆ ಚುನಾವಣೆಯಿಂದ ಇಲ್ಲಿಯವರೆಗೂ ನೋಡಿದಾಗ ಈ ಒಂದು ಎಷ್ಟು ಚುನಾವಣೆಗಳಲ್ಲಿ ಯಾವ್ಯಾವ ಪಕ್ಷಗಳು ಯಾವ ರೀತಿಯಾಗಿ ಒಂದು ಗೆದ್ದು ಬಂದವೆ, ವಿಜಯವನ್ನು ಸಾಧಿಸ್ತವೆ, ಎಷ್ಟೋ ಪಕ್ಷಗಳು ಆಡಳಿತ ಪಕ್ಷಗಳಾದರೆ ಚುನಾವಣೆಯಲ್ಲಿ ಗೆದ್ದಂಥ ಪಕ್ಷ ಆಡಳಿತ ಪಕ್ಷ, ಸೋತಂಥ ಪಕ್ಷಗಳು ವಿರೋಧ ಪಕ್ಷಗಳ ಸ್ಥಾನದಲ್ಲಿ ಇರ್ತದೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಈ ರೀತಿಯ ಚುನಾವಣೆಗಳು ನಡೆದು ಬರ್ತಾನೆ ಇದೆ. ಆದರೆ ಸಂಪೂರ್ಣವಾಗಿ ಭಾರತದಲ್ಲಿ ಚುನಾವಣೆಗಳು ಪ್ರಮುಖವಾಗಿ ಪ್ರಚಂಡವಾಗಿ ಯಶಸ್ವಿಯಾಗಿಲ್ಲ. ಯಾಕೆ ಯಶಸ್ವಿಯಾಗಿಲ್ಲ? ಈ ಭಾರತದ ಪ್ರಜಾಸತ್ತಾತ್ಮಕ ಸರ್ಕಾರದ ಆಧಾರ ಸ್ತಂಭವಾದ ಚುನಾವಣೆಗಳು ಯಾವ ರೀತಿ ನಡೀತಾ ಇವೆ ಭಾರತದಲ್ಲಿ? ಎದಕ್ಕೆ ಯಶಸ್ವಿ ಆಗ್ತಾ ಇಲ್ಲ? ಹೊಸ ಹೊಸ ಸುಧಾರಣೆಗಳನ್ನು ಹೇಗೆ ತರಲಾಯಿತು? ಚುನಾವಣೆಗಳ ಒಂದು ಸುಧಾರಣೆಗಳು ಅಂತ ಹೇಳ್ಬೋದು, ಚುನಾವಣಾ ಸುಧಾರಣೆಗಳು. ಈ ಚುನಾವಣಾ ಸುಧಾರಣೆಗಳನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಲಾಯಿತು? ರಾಜಕೀಯ ಪಕ್ಷಗಳು ಅಧಿಕಾರವನ್ನು ಇಡ್ತಕ್ಕಂಥ ಒಂದೇ ಒಂದು ಏಕೈಕ ಉದ್ದೇಶದಿಂದ ಚುನಾವಣೆ ಗೆಲ್ಲಲಿಕ್ಕೆ ಅನೇಕ ಮಾರ್ಗಗಳನ್ನು ಅನುಸರಿಸುತ್ತೆ ವಿದ್ಯಾರ್ಥಿಗಳೇ. ರಾಜಕೀಯ ಪಕ್ಷಗಳ ಒಂದು ಧ್ಯೇಯ ಉದ್ದೇಶ ಏನು? ಚುನಾವಣೆಗಳಲ್ಲಿ ತಾವು ಗೆಲ್ಲಬೇಕು, ತಾವು ಸರ್ಕಾರವನ್ನು ರಚನೆ ಮಾಡಬೇಕು, ತಮ್ಮ ಕೈಯಲ್ಲಿ ಸರ್ಕಾರ ಇರಬೇಕು ಅಂತ ಒಂದು ದುರಾಸೆಯಿಂದ ಒಂದೇ ಒಂದು ಉದ್ದೇಶದಿಂದ ಏನೆಲ್ಲ ಕೆಲಸಗಳನ್ನು ಒಂದು ಅಕ್ರಮವಾದ ಒಂದು ಕೆಲಸಗಳನ್ನು ಮಾಡ್ತವೆ. ಅದು ಒಳ್ಳೆಯ ರೀತಿಯಲ್ಲಿ ಆಗಿರ್ಬೋದು, ಇಲ್ಲ ದುರುದ್ದೇಶದಿಂದ ಕೆಟ್ಟ ಮಾರ್ಗವನ್ನಾದರೂ ಹಿಡಿಬೋದು. ಈ ರೀತಿಯ ಅವು ರಾಜಕೀಯ ಪಕ್ಷಗಳ ಉದ್ದೇಶ ಏನು? ಒಂದು ಚುನಾವಣೆಯನ್ನು ಗೆಲ್ಲಬೇಕು ಅಂತ. ಆದರೆ ಈ ಒಂದು ಗೆಲ್ಲಬೇಕಂತಕ್ಕಂಥ ಹಠದಲ್ಲಿ ರಾಜಕೀಯ ಪಕ್ಷಗಳು ಏನೆಲ್ಲ ಒಂದು ಕೆಟ್ಟ ಮಾರ್ಗವನ್ನು ಹಿಡಿತವೆ. ಕ್ರಿಮಿನಲ್ ಗುಂಡಾಗಳನ್ನು ಅಭ್ಯರ್ಥಿಗಳನ್ನಾಗಿ ಎಲೆಕ್ಷನ್ನಲ್ಲಿ ಭಾಗವಹಿಸಲಿಕ್ಕೆ ಸ್ಪರ್ಧಿಸಲಿಕ್ಕೆ ಅವಕಾಶ ನೀಡ್ತವೆ ಇರ್ಬೋದು, ಇಲ್ಲ ಮತದಾರರನ್ನು ಕೊಂಡುಕೊಳ್ಳುವುದು, ಆಸೆ ಆಮಿಷಗಳನ್ನು ತೋರಿಸಿ ಮತದಾರರನ್ನು ಕೊಂಡುಕೊಳ್ಳುವುದು, ಇಲ್ಲ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮತಗಟ್ಟೆಗಳ ವಶ, ಹೀಗೆ ಒಂದು ಇವೆಲ್ಲ ಒಂದು ಕ್ರಿಮಿನಲ್ ಅಫೆನ್ಸ್ ಅಂತೀವಿ. ಇಂಥ ಅಪರಾಧಗಳನ್ನು ಮಾಡ್ತವೆ ರಾಜಕೀಯ ಪಕ್ಷಗಳು. ಈ ರೀತಿಯ ಅಪರಾಧಗಳನ್ನು ತಡೆಗಟ್ಟಿ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಉದ್ದೇಶದಿಂದ ಚುನಾವಣೆಗಳು ನಡೀಬೇಕು, ಎಲ್ಲ ಅಪರಾಧಗಳನ್ನು ತಡೆಗಟ್ಟಬೇಕು ಆದಷ್ಟು ಅಂತ ತಿಳ್ಕೊಂಡು ಚುನಾವಣಾ ಸುಧಾರಣೆಗಳನ್ನು ಮಾಡುವ ನಿಟ್ಟಿನಲ್ಲಿ ಈ ಒಂದು ಚುನಾವಣಾ ಸುಧಾರಣೆ ಮಾಡಬೇಕಂತ ತಿಳ್ಕೊಂಡು ಹಲವಾರು ಸಮಿತಿಗಳನ್ನು ನೇಮಿಸಲಾಯಿತು. ಆ ಒಂದು ಹಲವಾರು ಸಮಿತಿಗಳಲ್ಲಿ ಈ ಸಮಿತಿಗಳನ್ನು ನೇಮಿಸಿ ಅಲ್ಲಿ ನಡೀತಕ್ಕಂಥ ಚುನಾವಣೆ ನಡೀತಕ್ಕಂಥ ಅವ್ಯವಹಾರಗಳನ್ನು ತಡೆಗಟ್ಟಿ ಒಂದು ಹೊಸ ಹೊಸ ಸುಧಾರಣೆಗಳನ್ನು ತರಬೇಕು. ಯಾವ ರೀತಿ ಸುಧಾರಣೆ ತರಬೇಕು, ಅದಕ್ಕೆ ಬೇಕಾದಂತಹ ಒಂದು ಅವಶ್ಯಕ ಅಂಶಗಳೇನು, ಇವೆಲ್ಲವನ್ನು ಪರಿಶೀಲಿಸಲಿಕ್ಕೆ ಅನೇಕ ಸಮಿತಿಗಳನ್ನು ಸರ್ಕಾರ ರಚನೆ ಮಾಡಿತಂತೇಳ್ಬೋದು. ಅವು ವಿ ಕೆ ತಾರ್ಕುಂಡೆ ಸಮಿತಿ ಅಂತೇಳ್ಬೋದು, ದಿನೇಶ್ ಗೋಸ್ವಾಮಿ ಸಮಿತಿ ಮತ್ತು ವಾಂಚು ಸಮಿತಿ, ಹೀಗೆ ಅನೇಕ, ಇಂದ್ರಜಿತ್ ಗುಪ್ತಾ ಸಮಿತಿ, ಕಾನೂನು ಆಯೋಗದ ವರದಿ, ಹೀಗೆ ಅನೇಕ ಸಮಿತಿಗಳನ್ನು ಸರ್ಕಾರ ನೇಮಿಸಿತು. ಈ ಎಲ್ಲ ಸಮಿತಿಗಳು
ಚುನಾವಣೆಗಳು ನಡೆಯಬೇಕಾದ್ರೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು, ಚುನಾವಣೆಗಳು ಎಸ್ಎಸ್ಬಿ ಆಗಬೇಕಾದ್ರೆ ಮುಕ್ತವಾಗಿ ಸ್ವತಂತ್ರವಾಗಿ ನಡೆಯಬೇಕು, ಯಾವುದೇ ಅಕ್ರಮವಿಲ್ಲದೆ ಒಳ್ಳೆ ಉದ್ದೇಶದಿಂದ ಚುನಾವಣೆ ನಡೆಯಬೇಕಂತಕೊಂಡು ಇವೆಲ್ಲ ಸಮಿತಿಗಳು ತನ್ನೆಲ್ಲ ವರದಿಗಳನ್ನು ಸರ್ಕಾರದ ಮುಂದೆ ಇಡ್ತವೆ. ಆಗ ಆ ಸರ್ಕಾರ ಏನು ಮಾಡುತ್ತೆ, ಕೇಂದ್ರ ಸರ್ಕಾರ ಚುನಾವಣಾ ಸುಧಾರಣೆಗಾಗಿ ಕೈಗೊಂಡಂತಹ ಮೊದಲನೇ ಒಂದು ಹೆಜ್ಜೆ ಅಂತೇಳ್ಬೋದು ಮತದಾರರ ಗುರುತಿನ ಚೀಟಿ ಅಂತೇಳ್ಬೋದು. ನಾವು ಎಪಿಕ್ ಅಂತ ಕರಿತೀವಿ ಮತದಾರರ ಗುರುತಿನ ಚೀಟಿ. ಈ ಮತದಾರರ ಗುರುತಿನ ಚೀಟಿ ಮತ್ತು ಈ ಒಂದು ವಿದ್ಯುನ್ಮಾನ ಮತಯಂತ್ರ, ಈ ರೀತಿಯ ಎರಡು ಸುಧಾರಣೆಗಳನ್ನು ತರಲಾಗುತ್ತದೆ. ನಿಮಗೆ ಆಗಲೇ ಗೊತ್ತಿದೆ ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರಿಗೂ ಈ ಚುನಾವಣೆಯಲ್ಲಿ ಭಾಗವಹಿಸಲಿಕ್ಕೆ ಮತದಾನ ಮಾಡಲಿಕ್ಕೆ ಮತದಾರರ ಗುರುತಿನ ಚೀಟಿ ಪ್ರಮುಖವಾಗಿ ಬೇಕೇ ಬೇಕು. ಮತದಾರರ ಗುರುತಿನ ಚೀಟಿ ಇಲ್ಲಾರ್ದೇ ಯಾವುದೇ ಒಬ್ಬ ಮತದಾರ ಮತ ಹಾಕಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಮತದಾರರ ಗುರುತಿನ ಚೀಟಿ ಮತ್ತು ವಿದ್ಯುನ್ಮಾನ ಮತಯಂತ್ರ ಯಾವ ರೀತಿಯಾಗಿ ಎಲ್ಲ ಎರಡು ಸುಧಾರಣೆಗಳನ್ನು ಮಾಡಿದರು ಅವು ಏನು ಅನ್ನೋದನ್ನು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ವಿದ್ಯಾರ್ಥಿಗಳೇ. ಹಾಗೆ ಈ ಒಂದು ಎರಡನೇ ಅಧ್ಯಾಯ ಏನಿದೆ, ಈ ಭಾರತದಲ್ಲಿ ಚುನಾವಣೆಗಳು ಮತ್ತು ಪಕ್ಷ ಪದ್ಧತಿ ಅನ್ನುವುದು ಬಹಳ ಒಂದು ಪ್ರಮುಖವಾದಂತಹ ಒಂದು ಅಧ್ಯಾಯ ಅಂತ ಹೇಳ್ಬೋದು. ಇದರಲ್ಲಿ ನೀವು ರಾಜಕೀಯ ಪಕ್ಷಗಳ ಬಗ್ಗೆ, ಸ್ವರೂಪ ಮತ್ತು ಅದರ ಕಾರ್ಯಗಳ ಬಗ್ಗೆ ನೋಡ್ತೀರಿ. ಈ ಒಂದು ಇಲ್ಲಿ 10 ಮಾರ್ಕ್ಸ್ ಮತ್ತು ಕ್ವಶನ್ ಅಂತೂ ಒಂದು ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಇದು ಬಹಳ ಒಂದು ಸುಲಭ ಮತ್ತು ಅಷ್ಟೇ ಒಂದು ಪ್ರಾಮುಖ್ಯತೆ ಹೊಂದಿದ ಅಧ್ಯಾಯ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನಾವು ಕೆಲವೊಂದು ಕ್ವಶನ್ಸನ್ನು ನೋಡಮ್ಮ. ಚುನಾವಣೆ ಪದದ ಮೂಲ ಪದ ಯಾವುದು? ನಾನು ಇನ್ನೇ ಕ್ಲಾಸ್ನಲ್ಲಿ ಹೇಳಿದೆ ಚುನಾವಣೆ ಪದದ ಮೂಲ ಪದ. ಚುನಾವಣೆ ಪದದ ಮೂಲ ಪದ ಲ್ಯಾಟಿನ್ ಭಾಷೆಯ ಎಲಿಗಿರೆ ಅಂತ ಹೇಳ್ಬೋದು. ಚುನಾವಣೆ ಎಂದರೇನು? ಮತದಾರರು ತಮ್ಮನ್ನಾಳುವ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಒಂದು ವಿಧಾನವೇ, ಪದ್ಧತಿಯೇ ಚುನಾವಣೆ ಅಂತ ಹೇಳ್ಬೋದು. ಈ ಒಂದು ಉಪಚುನಾವಣೆಯನ್ನು ಹೇಳಿದೆ ನಾನು, ಉಪಚುನಾವಣೆ ಬೈ ಎಲೆಕ್ಷನ್ ಅಂತ. ಯಾವುದೇ ಒಬ್ಬ ವ್ಯಕ್ತಿ ತನ್ನ ನಿರ್ದಿಷ್ಟ ಸ್ಥಾನಕ್ಕೆ ಆಯ್ಕೆಯಾದಾಗ ಆ ವ್ಯಕ್ತಿ ತನ್ನ ಅವಧಿ ಮುಗಿಯುವ ಮೊದಲೇ ರಾಜೀನಾಮೆ ನೀಡಿದರೆ, ಮರಣ ಹೊಂದಿದರೆ, ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಯ ಸ್ಥಾನ ಖಾಲಿಯಾದಾಗ ಮತ್ತೆ ಚುನಾವಣೆ ನಡೆಸಲಾಗುತ್ತದೆ. ಅದನ್ನು ಬೈ ಎಲೆಕ್ಷನ್ ಅಂತೀವಿ, ಉಪಚುನಾವಣೆ. ಇನ್ನು ಮರುಚುನಾವಣೆ ಅಂದ್ರೇನು? ಅಲ್ಲಿ ಆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಆ ಮತಗಟ್ಟೆಯಲ್ಲಿ ಯಾವುದೇ ಅವ್ಯವಹಾರ, ಗದ್ದಲ ಮತ್ತು ಸಿಬ್ಬಂದಿಗೆ ಕೆಲಸ ಮಾಡಲಿಕ್ಕೆ ಅನಾನುಕೂಲ, ತೊಂದರೆಯಾದಾಗ ಅಲ್ಲಿ ಆ ಚುನಾವಣೆಯನ್ನು ರದ್ದುಪಡಿಸಿ ಮತ್ತೆ ಚುನಾವಣೆ ನಡೆಸಲಾಗುತ್ತೆ. ಅದಕ್ಕೆ ರೀಪೋಲ್ ಅಂತೀವಿ, ರೀಎಲೆಕ್ಷನ್, ಮರುಚುನಾವಣೆ. ಇನ್ನು ಮಧ್ಯಂತರ ಚುನಾವಣೆ ಅಂದ್ರೇನು? ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಅವಧಿ ಮುಗಿಯೋ ಮೊದಲೇ ಅದು ವಿಸರ್ಜನೆಯಾದಾಗ ನಡೆಸ್ತಕ್ಕಂಥ ಚುನಾವಣೆಯನ್ನು ನಾವು ಮಧ್ಯಂತರ ಚುನಾವಣೆ ಅಂತ ಕರಿತೀವಿ. ಪ್ರತ್ಯಕ್ಷ ಚುನಾವಣೆ ಅಂದರೆ ನಿನ್ನೆ ಕ್ಲಾಸ್ನಲ್ಲಿ ಹೇಳಿದೆ ನಾನು, ಡೈರೆಕ್ಟ್ ಎಲೆಕ್ಷನ್, ಪ್ರತ್ಯಕ್ಷ ಚುನಾವಣೆ, ನೇರವಾದ ಚುನಾವಣೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ತಮ್ಮಿಷ್ಟ ಬಂದ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡತಕ್ಕಂಥ ಪ್ರಕ್ರಿಯೆ ನೇರ ಅಥವಾ ಪ್ರತ್ಯಕ್ಷ ಚುನಾವಣೆ. ಇನ್ನು ಪರೋಕ್ಷ ಚುನಾವಣೆ ಅಂದ್ರೇನು? ಪರೋಕ್ಷ ಚುನಾವಣೆ ಅಂದರೆ ಮತದಾರರು ಆರಿಸಿದ ಜನಪ್ರತಿನಿಧಿಗಳು ಒಂದು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನವೇ ಪರೋಕ್ಷ ಚುನಾವಣೆ. ಪ್ರತ್ಯಕ್ಷ ಚುನಾವಣೆ ಅಂದರೆ ನೇರವಾಗಿ ಮತದಾರರೇ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ವಿಧಾನ, ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಎನ್ಬೋದು. ಪರೋಕ್ಷ ಅಂದರೆ ನಮ್ಮಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು ರಾಷ್ಟ್ರದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವ ವಿಧಾನ ಪರೋಕ್ಷ ಚುನಾವಣೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅಂತ ಹೇಳ್ಬೋದು. ಹೀಗೆ ಈ ಒಂದು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ ನಾವು. ಏನಂಗಂದರೆ ಒಂದು 18 ವರ್ಷ ತುಂಬಿದ ಎಲ್ಲ ಸ್ತ್ರೀ ಪುರುಷರು ಯಾವುದೇ ಭೇದ ಭಾವವಿಲ್ಲದೆ, ಆಸ್ತಿ, ಅಂತಸ್ತು, ಲಿಂಗ, ಯಾವುದೇ ತಾರತಮ್ಯವಿಲ್ಲದೆ ಅವರು ಕೇವಲ ವಯೋಮಿತಿಗೆ ಅನುಗುಣವಾಗಿ ತಮ್ಮ ಇಷ್ಟ ಬಂದ ಒಂದು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡತಕ್ಕಂಥ ವಿಧಾನ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಹೇಳ್ತೀವಿ. ಭಾರತದಲ್ಲಿ ಮತ ಚಲಾಯಿಸಲಿಕ್ಕೆ ಎಷ್ಟು ವರ್ಷ ವಯಸ್ಸಿರಬೇಕು? 18 ವರ್ಷ ವಯಸ್ಸಿರಬೇಕು ಅಂತ ಹೇಳ್ತೀವಿ. ಇನ್ನು ಭಾರತದ ಚುನಾವಣಾ ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿರುತ್ತಾರೆ? 3 ಜನ ಸದಸ್ಯರಿರುತ್ತಾರೆ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರು, ಇಬ್ಬರು ಆಯುಕ್ತರಿರುತ್ತಾರೆ ಅಂತ ಹೇಳಿದ್ವಿ. ಈ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಚುನಾವಣಾ ಆಯೋಗದ ಆಯುಕ್ತರನ್ನು ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಅವರನ್ನು ನೇಮಿಸ್ತಾರೆ. ಇವರ ಅಧಿಕಾರಾವಧಿ ಎಷ್ಟು? ಚುನಾವಣಾ ಆಯೋಗದ ಅಧಿಕಾರಾವಧಿ ಎಷ್ಟು? ಚುನಾವಣಾ ಆಯೋಗದ ಅಧಿಕಾರಾವಧಿ
ಆರು ವರ್ಷ ಅಥವಾ 65 ವರ್ಷ ಅಂತ ಹೇಳ್ಬೋದು. ಆರು ವರ್ಷ ಇರುತ್ತದೆ, ಆರು ವರ್ಷಕ್ಕಿಂತ ಮುಂಚೆ ಅವ್ರಿಗೆ 65 ವರ್ಷ ತುಂಬಿದರೆ ಅವರು ನಿವೃತ್ತಿ ಹೊಂದುತ್ತಾರೆ ಅಂತ ಹೇಳ್ಬೋದು. ಹೀಗೆ ಈ ಒಂದು ಚುನಾವಣಾ ಒಂದು ಚುನಾವಣೆಗಳ ಅರ್ಥ, ಅದರ ಒಂದು ವಿಧಗಳು, ಚುನಾವಣಾ ಆಯೋಗದ ಬಗ್ಗೆ ನೋಡಿದ್ವಿ. ನಾಳೆ ತರಗತಿಯಲ್ಲಿ ಚುನಾವಣಾ ಒಂದು ಸುಧಾರಣೆಗಳು, ಮತದಾರರ ಗುರುತಿನ ಚೀಟಿ ಮತ್ತು ವಿದ್ಯುನ್ಮಾನ ಮತಯಂತ್ರದ ಬಗ್ಗೆ, ಮತ್ತು ಹಾಗೆಯೇ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ್ರೆ ಒಂದು ಯಾವ ರೀತಿಯ ಅರ್ಹತೆಗಳು ಬೇಕು ಅನ್ನೋದ್ರ ಬಗ್ಗೆ ನೋಡೋಣ ವಿದ್ಯಾರ್ಥಿಗಳೇ. ಓಕೆ, ಥ್ಯಾಂಕ್ ಯು.